ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಗಣೇಶ್ ಹುಕ್ಕೇರಿ ಭೇಟಿ ನೀಡಿ ಸದರ್ಗಾ ಪಟ್ಟಣದಲ್ಲಿ ಕೋವಿಡ್ ಆಸ್ಪತ್ರೆ ತೆರೆಯಲು ತೀರ್ಮಾನ ಮಾಡಲಾಗಿದೆ ಎಂದು ತಿಳಿಸಿದರು. ದೇಶದೆಲ್ಲೆಡೆ ಕೋವಿಡ್ ಮಹಾಮಾರಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಚಿಕ್ಕೋಡಿ ಸದರ್ಗಾ ಶಾಸಕ ಗಣೇಶ್ ಹುಕ್ಕೇರಿ ಅವರು ತಮ್ಮ ಕ್ಷೇತ್ರದ ಜನರನ್ನು ಕೊರೋನಾ ಸಂಕಟದಿಂದ ತಪ್ಪಿಸಲು ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ. ಈಗಾಗಲೇ ತಮ್ಮ ಸ್ವಂತ ಖರ್ಚಿನಲ್ಲಿ 120 ಬೆಡ್ಗಳ ಖಾಸಗಿ ಆಸ್ಪತ್ರೆ ಪ್ರಾರಂಭ ಮಾಡಿದ್ದಾರೆ. ಆದರೆ ರೋಗದ ತೀವ್ರತೆ ಹೆಚ್ಚಾಗಿರುವ ಹಿನ್ನೆಲೆ ಇಂದು ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಜೊತೆ ಸುದೀರ್ಘ ಸಭೆ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿ ಪಡೆದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಹುಕ್ಕೇರಿ ಅವರು, ಬೆಂಗಳೂರು, ದೆಹಲಿ ಸೇರಿದಂತೆ ಬಹಳಷ್ಟು ಕಡೆಗೆ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಬೆಡ್ಗಳು ಸಿಗುತ್ತಿಲ್ಲ. ಆ ಸಮಸ್ಯೆ ನನ್ನ ಕ್ಷೇತ್ರದಲ್ಲಿ ಬರಬಾರದು ಎಂಬ ಉದ್ದೇಶದಿಂದ ನಿರಂತರವಾಗಿ ನಾನು ಪ್ರಯತ್ನ ಮಾಡುತ್ತಿದ್ದೇನೆ. ಈಗಾಗಲೇ ಅಂಕಲಿಯಲ್ಲಿ ಖಾಸಗಿ ಕೋವಿಡ್ ಆಸ್ಪತ್ರೆಯನ್ನು ಆರಂಭ ಮಾಡಿದ್ದೇವೆ. ಚಿಕ್ಕೋಡಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನೂ ಹೆಚ್ಚಿನ ಬೆಡ್ಗಳ ವ್ಯವಸ್ಥೆ ಮಾಡಲು ವೈದ್ಯಾಧಿಕಾರಿಗಳಿಗೆ ಸೂಚಿಸಿದ್ದೇನೆ. 40,000 ಜನಸಂಖ್ಯೆ ಇರುವ ಸದಲ್ಗಾ ಪಟ್ಟಣದಲ್ಲಿ ಕೋವಿಡ್ ಆಸ್ಪತ್ರೆ ಪ್ರಾರಂಭ ಮಾಡುವುದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚಿಸಲಾಗಿದೆ. ಸಿಬ್ಬಂದಿಗಳ ಸಮಸ್ಯೆ ಇರುವುದಾಗಿ ವೈದ್ಯಾಧಿಕಾರಿಗಳು ಹೇಳಿದರು. ಹಾಗಾಗಿ ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಸಂಬಳ ನೀಡಲು ನಾವು ಬದ್ಧರಾಗಿದ್ದು, ಸಿಬ್ಬಂದಿಗಳನ್ನು ಭರ್ತಿ ಮಾಡಿಕೊಂಡು ಶೀಘ್ರದಲ್ಲಿ ಸದಲ್ಗಾ ಪಟ್ಟಣದಲ್ಲಿ ಕೋವಿಡ್ ಆಸ್ಪತ್ರೆ ಪ್ರಾರಂಭ ಮಾಡುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಲಾಕ್ಡೌನ್ ಇದ್ದ ಹಿನ್ನೆಲೆ ರೋಗಿಗಳು ಹಾಗೂ ಅವರ ಜೊತೆ ಇದ್ದವರಿಗೆ ಊಟದ ಸಮಸ್ಯೆ ಆಗುತ್ತಿರುವುದರಿಂದ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಊಟ ಹಾಗೂ ತಿಂಡಿಯ ವ್ಯವಸ್ಥೆ ಮಾಡಲು ತೀರ್ಮಾನಿಸಿದ್ದೇವೆ. ಇನ್ನು ರೋಗಿಗಳ ಸಂಖ್ಯೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಆಂಬ್ಯುಲೆನ್ಸ್ ಕೊರತೆ ಕಾಣಬಾರದು ಎಂಬ ಉದ್ದೇಶದಿಂದ ನನ್ನ ಕ್ಷೇತ್ರದ ಚಿಕ್ಕೋಡಿ, ಸದಲ್ಗಾ, ಎಕ್ಸಂಬ ಹಾಗೂ ಅಂಕಲಿ ಪಟ್ಟಣಗಳಿಗೆ ತಲಾ ಒಂದರಂತೆ ಒಟ್ಟು 4 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವುದಾಗಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ತಿಳಿಸಿದರು. ಎಲ್ಲ ಚಿಕಿತ್ಸೆ ತಗೋಬೇಕು. ಈ ಕೋವಿಡ್ ಅಂದ್ರೆ ಈಗಾಗಲೇ ಈಗ ಡೆಲಿವರಿ ಪೇಷಂಟ್ ಬರ್ತಾರೆ, ಆಕ್ಸಿಡೆಂಟ್ ಆದವರು ಬರ್ತಾರೆ. ಕರೆ ಇದೇನು ಇವತ್ತು ನಾನು ನೀವು ನೋಡಾಕತ್ತೀರಿ, ಏನು ಹೆಚ್ಚಾಗಿದ್ದೀರಿ? ಅದಾಗ ನಾವು ಒಂದು ಪ್ರೊವಿಷನ್ ಮಾಡಿಡಾಕತ್ತೀವಿ. ಅವ್ರಿಗೂ ಪೇಷಂಟ್ ಈಗ ಎಷ್ಟು ಬಟ್ ಬರ್ತಾರೆ ಬರ್ತಾರೆ, ಪ್ಲಸ್ ಎಲ್ಲೆಲ್ಲಿ ಜಾಗ ಐತಿ. ಈಗ ಇವೆಲ್ಲಿ ಒಂದು ಎಕ್ಸ್ಟ್ರಾ 2-3 ಜಾಗ ಐತಿ, ಅಲ್ಲಿ ಇನ್ನೂ ಹೆಚ್ಚಿನ ಬೆಡ್ ಹಾಕಿ ವ್ಯವಸ್ಥೆ ಮಾಡಾಕತ್ತೀವಿ. ವೆಂಟಿಲೇಟರ್ ಇಲ್ಲಾಗೈತಿ. 4 ವೆಂಟಿಲೇಟರ್ಗೆ ಇವತ್ತು ಅನಿಸ್ಟಿಸ್ಟ ಕೂಡಾಗ ಡಾಕ್ಟರ್ಸ್ ಇಲ್ಲಾಗ್ಯಾರ. ಡೈಲಿ ವೇಜಸ್ ಮೇಲೆ ಎಲ್ಲರೂ ಹೊರಗಿದ್ರೆ ಅದನ್ನ ಬಗ್ಗೆ ಅವ್ರಿಗೆ ಕಾದಿದ್ದು ಹೋದರು. 2-3 ಮಂದಿ ಡೆಪ್ಯುಟೇಷನ್ ಮಾಡಿ ಇದನ್ನ ಮೇಲೆ ಟೈಮ್ ಬೇಸಿಸ್ ಮೇಲೆ ಅವ್ರಿಗೆ ಅಲಾಟ್ಮೆಂಟ್ ಕೊಟ್ಟರು. ಸರ್, ಈಗ ಡೆಲಿವರಿ ಇಲ್ಲಿ ಮಾಡೋದಿಲ್ಲ, ಬರೀ ಬೆಳಗಾವಿ ಕಳಿಸ್ತಾ ಇರ್ತೇವೆ ಜನರು ಆರೋಪ. ಅನಸ್ತೇಷಿಯಾವೇ ಇಲ್ಲ ರೀ ಸರ್, ಅದೇ ಇಲ್ಲ ಅಂತ ಅವ್ರಿಗೆ ಡೈಲಿ ವೇಜಸ್ ಮೇಲೆ ಇದುವಂತ ವ್ಯವಸ್ಥೆ ಮಾಡಕತ್ತ. ಸಿಬ್ಬಂದಿ ಇಲ್ಲ ಅಂದ್ರೆ ಅವ್ರು ಪ್ರೊವಿಷನ್ ಮಾಡಿದಾರೆ. ಈಗ ಎಕ್ಸಂಬದಾಗ ಮಾಡಿದಾರು, ಕಬ್ಬೂರ್ದಾಗ ಮಾಡಿದಾರು, ಈಗಾಗಲೇ ಕೋವಿಡ್ ಸೆಂಟರ್. ಈಗ ಅಲ್ಲಿ ನಾವು ಸದಲ್ಗಾದಾಗ ನಾ ಅವ್ರಿಗೆ ಏನು ಹೇಳಿನಿ, 40,000 ಜನಸಂಖ್ಯೆ ಐತಿ. 40,000 ಜನಸಂಖ್ಯೆ ಪ್ಲಸ್ ಮಹಾರಾಷ್ಟ್ರದಿಂದ ಸಮೀಪ ಆಗ್ತಿದ್ವಿ. ಅವ್ರನ್ನ ಏನು ಡಾಕ್ಟರ್ಸ್ ಹೇಳಿನಿ, ಅಲ್ಲಿ ಬೆಡ್ ಪ್ಲಸ್ ಆಕ್ಸಿಜನು ಈಗಾಗಲೇ ಬೆಡ್ ಅದಾವೆ. ಆಕ್ಸಿಜನ್ದು ವ್ಯವಸ್ಥೆ ಮಾಡಿರಿ, ಮತ್ತು ಡಾಕ್ಟರ್ಸ್ ನಾಳೆ ಏನಾರ ಈ ಕೋವಿಡ್ ಹೆಚ್ಚಾಗಕ್ಕೆ ಪರಿಸ್ಥಿತಿ ಏನು ನಿರ್ಮಾಣ ಆದರೂ ಕೂಡ ಇಲ್ಲಿನ ಡಾಕ್ಟರ್ಸ್ ಅಲ್ಲಿ ಟೆಂಪ್ರರಿ ಮೇಲೆ ಹಾಕಿ ಅಲ್ಲಿ ಕೂಡ ವ್ಯವಸ್ಥೆ ಮಾಡಬೇಕಂತ ಅವ್ರು ಸೂಚನೆ ಕೊಟ್ಟಿದ್ದಾರೆ. ಸುಮಾರು 60 ಬೆಡ್ ಏನಾಯ್ತು. ಯಾವ್ದಾದ್ರು ಒಂದು ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಹೊಸದಾಗಿ ಇಲೆಕ್ಟ್ ಆದಂಥ ಅಧ್ಯಕ್ಷರು ಬಹಳಷ್ಟು ಕೋಆಪರೇಟ್ ಮಾಡ್ತಾ ಇದ್ದಾರೆ. ನಮ್ಮ ಜೈನಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತೂ ಪರ್ ಡೇ 210 250 ವ್ಯಾಕ್ಸಿನೇಷನ್ ಕೊಡಿಸೋದಾಯ್ತು. ಭಾಳ ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇದೇ ರೀತಿ ನಾ ಎಲ್ಲರಿಗೂ ಕೇಳ್ಕೋದಂದ್ರೆ, ಇವನ್ ಸದಸ್ಯರು ಅದರಲ್ಲಿ ಇನ್ವಾಲ್ವ್ ಆಗಲಿ ಅಂತ ನಾ ಅವರಿಗೆ. ಕುಮಾರ್ ಡಾಕ್ಟರ್ ಅವ್ರದ್ದು ಏನು ಹಾಸ್ಪಿಟಲ್ ಇತ್ತಲ್ಲ, ಅವರಿಗೆ ನಾವು ಪ್ರೀವಿಯಸ್ ಇಯರ್ ಯಾವ ಥರ ಅವರಿಗೆ ಸ್ಟ್ರಿಕ್ಟ್ ಮಾಡಿ ಹೇಳ್ದಿದ್ವಲ್ಲ, ಅದೇ ರೀತಿ ರೈಟಿಂಗಲ್ಲಿ ಕೊಟ್ಟು ಅವ್ರಿಗೆ ಏನು ಹೇಳಿದ್ರು ಅಂದರೆ, ಮಹಾರಾಷ್ಟ್ರದಿಂದ ಬಂದವ್ರದ್ದು ಒಂದು ಏನು ಮಾಡಬೇಕಂದ್ರೆ RT-PCR ನೆಗೆಟಿವ್ ರಿಪೋರ್ಟ್ ಕಂಪಲ್ಸರಿ ದಾಖಲೆ ಮಾಡ್ಕೋಬೇಕಂತ ಹೇಳಿದ್ದಾರೆ. ಇವತ್ತು ನಾನೇ ಹೋಗ್ತಾ ಇದ್ದೀನಿ ಅಲ್ಲಿ ಎನ್ಕ್ವೈರಿ ಮಾಡ್ಕೊಳಕ್ಕೆ, ನಾನೇ ಹೋಗ್ತೇನೆ. ಈ ವೇಳೆ ಚಿಕ್ಕೋಡಿ ತಹಸೀಲ್ದಾರ್ ಪ್ರವೀಣ್ ಜೈನ್, ವೈದ್ಯಾಧಿಕಾರಿ ಶಿಂದೆ, ADHO ಸೇರಿದಂತೆ ಆರೋಗ್ಯ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.